ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಅಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತದೆ ಎಂದು ಸಾಧಿಸಿ ಅಂದರೆ ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಮತ್ತು ಮತ್ತೊಂದು ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಅಂದರೆ ಮಲ್ಟಿಪ್ಲಿಕೇಶನ್ ಗುಣಲಬ್ಧ ಏನಾಗತ್ತಪ್ಪ ಅಂದರೆ ಇಸ್ ಈಕ್ವಲ್ ಟು ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ ಅಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತೆ ಅಂತ ಸಾಧಿಸಬೇಕಾಗಿದೆ ಈಗ ನಾವು ಊಹೆ ಮಾಡಿಕೊಳ್ಳೋಣ ಅಸ್ಯೂಮ್ ಊಹೆ ಮಾಡ್ಕೊಳ್ಳಿ ಫಸ್ಟು ಅಸ್ಯೂಮ್ ಊಹೆ ಮಾಡಿ ಊಹೆ ಮಾಡ್ಕೊಳ್ಳಿ ಏನಂತ ಊಹೆ ಮಾಡ್ಕೊಳ್ತೀರಾ ಅಂದ್ರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತದೆ ಅಂತ ಊಹೆ ಮಾಡ್ಕೊಳ್ಳಿ ಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತೆ ಅಂತ ನಾವು ಊಹೆ ಮಾಡ್ಕೊಳ್ಳೋಣ ಈ ಊಹೆ ಮಾಡ್ಕೊಳ್ಳೋದ್ರ ಮುಖಾಂತರ ಇದನ್ನ ಕಾಂಟ್ರಡಿಕ್ಟರಿ ಆಗಿ ಇದನ್ನ ಸಾಧನೆಯನ್ನ ಮಾಡೋಣ ಈಗ ಭಾಗಲಬ್ಧ ಸಂಖ್ಯೆ ಅಂತ ಅಂದಾಗ ನಮ್ಗೆ ಗೊತ್ತಿದೆ ಎ ಬೈ ಬಿ ಇಂಟು ಈಗ ಅಭಾಗಲಬ್ಧ ಸಂಖ್ಯೆ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಅಭಾಗಲಬ್ಧ ಸಂಖ್ಯೆ ಎಕ್ಸ್ ಆಗಿರ್ಲಿ ಮತ್ತು ಭಾಗಲಬ್ಧ ಗುಣಲಬ್ಧ ಇವುಗಳ ಗುಣಲಬ್ಧ ಏನಾಗತ್ತೆ ಎಂ ಬೈ ಎನ್ ಆಗತ್ತೆ ಅಂದ್ರೆ ಅದು ಒಂದು ಭಾಗಲಬ್ಧ ಸಂಖ್ಯೆ ಎಂ ಬೈ ಎನ್ ಆಗತ್ತೆ ಅಂತ ನಾವೀಗ ಊಹೆ ಮಾಡಿಕೊಂಡಿದ್ದೇವೆ ಈಗ ಇಲ್ಲಿ ಎರಡೂ ಕಡೆ ಬಿ ಬೈ ಎನ್ನ ಮಲ್ಟಿಪ್ಲೈ ಮಾಡಿ ಎರಡು ಕಡೆ ಬಿ ಬೈ ಎ ಇಂಟು ಎ ಬೈ ಬಿ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಎಮ್ ಬೈ ಎನ್ ಇಂಟು ಬಿ ಬೈ ಎ ಈಗ ಇಲ್ಲಿ ಬಿ ಬಿ ಕ್ಯಾನ್ಸಲ್ ಎ ಎ ಕ್ಯಾನ್ಸಲ್ ಇನ್ನು ಉಳಿದಿದ್ದೇನಪ್ಪ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎಮ್ ಇಂಟು ಬಿ ಎಮ್ ಬಿ ಡಿವೈಡೆಡ್ ಬೈ ಎನ್ ಇಂಟು ಎ ಎನ್ ಎ ಅಂದರೆ ಇಲ್ಲಿ ಎಮ್ ಬಿ ಎರಡು ಪೂರ್ಣಾಂಕಗಳ ಗುಣಲಬ್ಧ ಪೂರ್ಣಾಂಕನೇ ಆಗುತ್ತೆ ಇಲ್ಲೂ ಅಷ್ಟೇ ಎರಡು ಪೂರ್ಣಾಂಕಗಳ ಗುಣಲಬ್ಧ ಪೂರ್ಣಾಂಕನೇ ಆಗಿದೆ ಎರಡು ನ ಗುಣಲಬ್ಧ ಇಂಟೀಜಿಯರೇ ಆಗುತ್ತೆ ಇಲ್ಲೂ ಅಷ್ಟೇ ಎರಡು ನ ಗುಣಲಬ್ಧ ಇಂಟೀಜರ್ ಆಗುತ್ತೆ ಇಂಟೀಜರ್ ಡಿವೈಡೆಡ್ ಬೈ ಇಂಟೀಜರ್ ಎರಡು ಪೂರ್ಣ ಸಂಖ್ಯೆಗಳಿಂದ ಭಾಗಿಸಿದಾಗ ನಮಗೆ ಸಿಗ್ತಕ್ಕಂಥದ್ದು ಸಹ ಪೂರ್ಣ ಸಂಖ್ಯೆನೇ ಆದರೆ ಇದ್ರ ಇದರ ಅರ್ಥ ಏನಪ್ಪ ಇದ್ರ ಇದ್ರಿಂದ ನಮಗೇನು ಗೊತ್ತಾಗುತ್ತೆ ಎಕ್ಸ್ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಆದರೆ ಇಲ್ಲಿ ನೋಡಿ ಎಕ್ಸ್ ಅಂತಕ್ಕಂಥದ್ದು ನಾವು ಏನು ತೆಗೆದುಕೊಂಡಿದ್ದೇವೆ ಎಕ್ಸ್ ಅಂತಕ್ಕಂಥದ್ದು ಅಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಂಡಿದ್ದೇವೆ ಅಂದರೆ ನಮ್ಮ ಹೇಳಿಕೆಗೆ ಇಲ್ಲಿ ವೈರುಧ್ಯವನ್ನು ಉಂಟು ಮಾಡ್ತಾ ಇದೆ ನಮ್ಮ ಹೇಳಿಕೆಗೆ ವೈರುಧ್ಯವನ್ನು ಉಂಟು ಮಾಡ್ತಿದೆ ನಮ್ಮ ಹೇಳಿಕೆಗೆ ವೈರುಧ್ಯ ಇದು ಇದು ಕಾಂಟ್ರಡಿಕ್ಟರಿ ನಮ್ಮ ಹೇಳಿಕೆಗೆ ವೈರುಧ್ಯವನ್ನು ಉಂಟು ಮಾಡ್ತಿದೆ ವೈರುಧ್ಯವನ್ನು ಉಂಟು ಮಾಡ್ತಿದೆ ಆದ್ದರಿಂದ ಎಕ್ಸ್ ಅಂತಕ್ಕಂಥದ್ದು ಒಂದು ಅಭಾಗಲ ಸಂಖ್ಯೆ ಉಂಟು ಮಾಡುತ್ತಿದೆ ಇಲ್ಲಿ ಭಾಗಲಬ್ಧ ಸಂಖ್ಯೆಗೆ ಸಮ ಆಗಿದೆ ಆದ್ರೆ ಇಲ್ಲಿ ಎಕ್ಸ್ ಅಂತ ನಾವು ತೆಗೆದುಕೊಂಡ್ರೇನೋ ಅದೊಂದು ಅಭಾಗಲಬ್ಧ ಸಂಖ್ಯೆ ಆದ್ರಿಂದ ನಮ್ಮ ಊಹೆ ತಪ್ಪು ಏನಂದ್ರೆ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತದೆ ಅನ್ನೋದು ತಪ್ಪು ಹಾಗಾದ್ರೆ ಅದೇನಪ್ಪ ಅಂದ್ರೆ ಭಾಗಲಬ್ಧ ಮತ್ತು ಅಭಾಗಲಬ್ಧಗಳ ಗುಣಲಬ್ಧ ಅಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತೆ ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಎರಡು ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ರೂಟ್ ಎರಡು ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಈಗ ಇವುಗಳನ್ನು ಗುಣಿಸ್ಕೊಳ್ಳೋಣ ಗುಣಿಸ್ಕೊಂಡಾಗ ಎರಡು ರೂಟ್ ಎರಡು ಬರುತ್ತೆ ಎರಡು ರೂಟ್ ಎರಡು ಬರೋದ್ರಿಂದ ಈ ಎರಡೂ ರೂಟ್ ಎರಡು ಏನಪ್ಪಾ ಅಂದರೆ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಯಾಕೆ ಅಭಾಗಲಬ್ಧ ಸಂಖ್ಯೆ ಅಂದರೆ ಈ ಒಂದು ವರ್ಗ ಮೂಲದ ಒಳಗಡೆ ಇರತಕ್ಕಂಥ ಸಂಖ್ಯೆ ವರ್ಗ ಸಂಖ್ಯೆ ಅಂದರೆ ಪೂರ್ಣ ವರ್ಗ ಸಂಖ್ಯೆ ಅಲ್ಲದ ಸಂಖ್ಯೆ ಆಗಿದೆ ಅದರ ವರ್ಗ ಮೂಲ ಒಂದು ಅಭಾಗಲಬ್ಧ ಸಂಖ್ಯೆ ಆಗುತ್ತೆ ಅದರ ಗುಣಲಬ್ಧನು ಸಹ ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗತ್ತೆ ಅದರಿಂದ ಇದು ಒಂದು ಭಾಗಲಬ್ಧ ಸಂಖ್ಯೆ ಮತ್ತೊಂದು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಯಾವಾಗಲೂ ಸಹ ಏನಾಗುತ್ತೆ ಅಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತೆ